ಟಿ ಪಿ ಆರ್ ಅಂತ ಹೇಳಿ ಯೂಸ್ ಮಾಡಿರ್ತಾರೆ ಟಿ ಪಿ ಆರ್ ಅಂತ ಹೇಳಿದ್ರೆ ಥರ್ಮೋಪ್ಲಾಸ್ಟಿಕ್ ರಬ್ಬರ್ ಅಂತ ಹೇಳ್ಬಿಟ್ಟು ಒಳಗಡೆ ಕಾಣುತ್ತೆ ಅಂತ ತೋರಿಸ್ತೀನಿ ನಿಮಗೆ ಸ್ಯೂಡ್ದು ನೋಡಿ ಒಂದ್ಸಲ ಒಳಗಡೆ ಇದೇ ನೀ ಸ್ಲೈಡರ್ಸು ನೀ ಡ್ರ್ಯಾಗ್ ಮಾಡ್ತಾ ಇರ್ತಾರೆ ಅಲ್ಲ ಕೆಳಗೆ ಮಂಡಿನ ಅಲ್ಲ ಟ್ರ್ಯಾಕಲ್ಲಿ ನೋಡುವಾಗ ಮಂಡಿನ ಡ್ರ್ಯಾಗ್ ಮಾಡುವಾಗ ಇದೇ ಯೂಸ್ ಆಗ್ತದೆ ಹಲೋ ಹಲೋ ನಮಸ್ತೆ ಸ್ನೇಹಿತರೆ ಶುಭೋದಯ ಇದು ನಿಮ್ಮ ಟ್ರಿಪಲ್ ರಶ್ ನಾನು ಈ ವಿಡಿಯೋ ಮಾಡ್ತಾ ಇರೋ ಕಾರಣ ಏನಂದರೆ ನಿಮಗೆ ನನ್ನ ತುಂಬ ಹೃದಯದ ಕೃತಜ್ಞತೆಗಳನ್ನು ತಿಳಿಸೋಣ ಅಂಥೇಳಿ ಐವತ್ತು ಸಾವಿರ ಚಂದದಾರರು ಒಬ್ಬೊಬ್ರು ಲೈಕ್ ಮಾಡಿರೋರು ಒಬ್ಬೊಬ್ರು ಕಮೆಂಟ್ ಮಾಡಿರೋರು ವಿಡಿಯೋ ನೋಡಿರೋರು ಶೇರ್ ಮಾಡಿರೋರು ಏನೂ ಮಾಡ್ದೇ ಸುಮ್ಮನೆ ವೀಡಿಯೋ ನೋಡಿದರೂ ಪರವಾಗಿಲ್ಲ ನಿಮಗೆಲ್ಲ ನನ್ನ ತುಂಬ ಹೃದಯದ ಕೃತಜ್ಞತೆಗಳು ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ತುಂಬ ಸಪೋರ್ಟ್ ಮಾಡಿದೆ ಇವತ್ತು ಈ ಲೆವೆಲ್ ರೀಚ್ ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ತುಂಬ 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 ಥ್ಯಾಂಕ್ ಯು ಇದಕ್ಕಾಗಿ ಐವತ್ತು ಸಾವಿರ ಚಂದಾರರ ಸ್ಪೆಷಲ್ ವೀಡಿಯೋ ಬರ್ತಾ ಇದೆ ಒಂದು ನೆಕ್ಸ್ಟ್ ವೀಕ್ ಆಗ್ತೀನಿ ಮೋಸ್ಟ್ಲಿ ಸೊ ಆ ವೀಡಿಯೋನ ದಯವಿಟ್ಟು ಮಿಸ್ ಮಾಡಬೇಡಿ ನಿಮಗೆ ಅಂತ ತುಂಬ ಎಫರ್ಟ್ ಹಾಕ್ಬಿಟ್ಟು ಸ್ಪೆಷಲಾಗಿ ಮಾಡ್ತಾ ಇರೋದು ನಾನು ಸೊ ದಯವಿಟ್ಟು ಅದನ್ನು ನೋಡಿ ಆಮೇಲಿಂದ ಈ ವಿಡಿಯೋದಲ್ಲಿ ನಾನು ನಿಮಗೆ ನಂದು ಆಲ್ಪೈನ್ಸ್ಟರ್ಸ್ ರೇಸ್ ಶೂಟ್ ಬಗ್ಗೆ ರಿವ್ಯೂ ಮಾಡಿ ಒಂದು ವಿಚಾರಗಳನ್ನ ಕೆಲವೊಂದು ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದನ್ನು ನೋಡೋಣ ಫಸ್ಟ್ ನಾವೀಗ ಬನ್ನಿ ಸೊ ಸ್ನೇಹಿತರೆ ಇದೇ ನನ್ನ ಆಲ್ಪೈನ್ಸ್ಟರ್ಸ್ ರೇಸ್ ಶೂಟು ನಿಮಗೆ ನಾನು ಈ ವಿಡಿಯೋ ಏನಕ್ಕೆ ಮಾಡ್ತಾ ಇರೋದು ಅಂತ ಹೇಳಿದ್ರೆ ಈ ರೇಸ್ ಸೂಟ್ ಬಗ್ಗೆ ರಿವ್ಯೂ ಕೊಡೋಣ ಅಂತ ಹೇಳಿ ಅದ್ರ ಜೊತೆಗೆ ಸುಮಾರು ಜನ ಕೇಳ್ತಿದ್ರಿ ನನಗೆ ಎಲ್ಲ ಅಪ್ಗ್ರೇಡ್ ಆಗಿಯೋಣ ಅಂತ ಹೇಳ್ಬಿಟ್ಟು ನಿಜ ಹೇಳ್ಬೇಕಂತ ಹೇಳಿದ್ರೆ ನನ್ನ ಹತ್ರ ಎಲ್ಲ ಗೇರ್ಸ್ ಆಲ್ರೆಡಿ ಇದೆ ಇದು ಲೆದರ್ ಸೂಟು ಏನಂತ ಹೇಳಿದ್ರೆ ನೀವು ಜಸ್ಟ್ ಒನ್ ಟೈಪ್ ನೋಡ್ತಾ ಇದ್ರಿ ಟೂರಿಂಗ್ ಮಾಡ್ತಾಯಿದ್ದರಿಂದ ಜಾಸ್ತಿ ಇದು ಆ್ಯಕ್ಚುಲಿ ರೇಸ್ ಸ್ಯೂಟ್ ಅಂತ ಹೇಳಿದ್ರೆ ಟ್ರ್ಯಾಕಲ್ಲಿ ಜಾಸ್ತಿ ಯೂಸ್ ಮಾಡಿದ್ದೀನಿ ನಾನು ಇದನ್ನು ನಾನು ಎರಡು ಸಾವಿರದ ಹದಿನೈದರಲ್ಲಿ ಆರ್ಡರ್ ಮಾಡಿ ಸ್ಪೆಷಲ್ ಆಗಿ ನನ್ನ ಸೈಜ್ಗೆ ಇಲ್ಲಿ ಒರಾಯನ್ ಮೋಟಾರ್ಸ್ ಅಂತ ಇದೆ ಬ್ಯಾಂಗ್ಳೂರಲ್ಲಿ ಅವರು ನನಗೆ ಅಂತ ತರಿಸ್ಕೊಟ್ಟಿದ್ದು ಸೊ ಆಲ್ಫೈನ್ಸ್ಟರ್ಸು ಇಟಲಿದು ಬ್ರ್ಯಾಂಡು ಬಟ್ ಇದು ಮ್ಯಾನುಫ್ಯಾಕ್ಚರ್ ಮಾಡಿದ್ದಿದ್ದು ವಿಯೆಟ್ನಾಮಲ್ಲಿ ಸೊ ಹಾಗಾಗಿ ನನಗೆ ಬೇಕಾಗಿದ್ದ ಸೈಜು ನನಗೆ ಬೇಕಾಗಿತ್ತು ಮಾಡಲು ಇವಾಗೆಲ್ಲ ಸ್ವಲ್ಪ ಅವೈಲಬಿಲಿಟಿ ಈಸಿಯಾಗಿ ಸಿಗುತ್ತೆ ಆವಾಗ ಸ್ವಲ್ಪ ಕಷ್ಟ ಇತ್ತು ಇದೆ ಆರು ವರ್ಷ ಮುಂಚೆ ಎರಡು ಸಾವಿರದ ಹದಿನೈದರಲ್ಲಿ ಆರ್ಡರ್ ಮಾಡಿ ಇದನ್ನು ತರಿಸ್ಕೊಂಡಿದ್ದು ನನಗೆ ಯೂಸಿಗೆ ಅಂತ ಹೇಳ್ಬಿಟ್ಟು ಆಗಿಂದ ಯೂಸ್ ಮಾಡ್ತಾ ಇದ್ದೀನಿ ಹಾಗಾಗಿ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಸ್ಯೂಟ್ ಜೊತೆಗೆ ಅದನ್ನೆಲ್ಲ ನಿಮಗೆ ತಿಳಿಸ್ಕೊಡೋಣ ಅಂತೇಳಿ ವಿಡಿಯೋ ಮಾಡಲ್ಲು ಆಲ್ಪೈನ್ ಸ್ಟಾರ್ಸ್ ಮೊಟೆಗೆ ಅಂತ ಮೊಟೆಗೆ ಅಂತ ಏನಕ್ಕೆ ಹೆಸರು ಗೊತ್ತಾಯಿತು ಮೊಟೆಗೆ ಅನ್ನೋದು ಒಂದು ಜಪಾನಲ್ಲಿರೋವಂಥ ಟ್ರ್ಯಾಕು ಸೊ ಆ ಟ್ರ್ಯಾಕ್ದು ಆ ಇದರಿಂದ ಇವರು ಡಿರೈವ್ ಮಾಡ್ಕೊಂಡಿರೋದು ನೇಮು ಇದು ಬ್ರ್ಯಾಂಡು ಇಟಲಿದು ಆಲ್ಪೈನ್ ಸ್ಟಾರ್ಸ್ ಅಂತ ಹೇಳ್ಬಿಟ್ಟು ನಿಮಗೆ ಕಾಣ್ತಾ ಇದೆ ಇಲ್ಲಿ ಹಾಗಾಗಿ ಏನಂತ ಹೇಳಿದ್ರೆ ಇವಕ್ಕೆ ರೇಸ್ ಶೂಟ್ಗೆ ಲೆದರ್ಸ್ ಯೂಸ್ ಮಾಡಿರ್ತಾರೆ ಮೇಯ್ನ್ಲಿ ಈ ಲೆದರ್ಸು ಆ್ಯಕ್ಚುಲಿ ತುಂಬ ಕಾಸ್ಟ್ಲಿ ನಿಮಗೆ ಗೊತ್ತು ಇದಕ್ಕೆ ನಿಮಗೆ ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ ಇದು ಒಂದು ಪಾಯಿಂಟ್ ಮೂರು ಎಮ್ ಎಮ್ ಅಷ್ಟು ದಪ್ಪ ಬರುತ್ತೆ ತಿಕ್ನೆಸ್ಸು ಲೆದರ್ದು ಫುಲ್ ಗ್ರೈನ್ ಲೆದರ್ ಅಂತಾರೆ ಫುಲ್ ಗ್ರೈನ್ ಅಂದರೆ ಏನು ಗೊತ್ತಾ ಜಸ್ಟ್ ಅದ್ರದ್ದು ಹೇರ್ಸ್ ತೆಗೆದುಬಿಟ್ಟು ಆ ಲೆದರ್ ಯಾವುದು ಯೂಸ್ ಮಾಡಿರ್ತಾರೆ ಅದ್ರದ್ದು ಡೈರೆಕ್ಟಾಗಿ ಯೂಸ್ ಮಾಡ್ತಾರೆ ಅದನ್ನ ಸ್ಯಾಂಡಿಂಗ್ ಮಾಡೋದು ಈ ಥರ ಎಲ್ಲ ಏನು ಇದು ಮಾಡೋಲ್ಲ ಯಾಕೆ ಅಂತೇಳಿದರೆ ಅಬ್ಸರ್ವ್ ಮಾಡಬೇಕದು ನಾವು ಬಿದ್ದಾಗ ನನ್ನ ರಕ್ಷಣೆ ಮಾಡಬೇಕದು ನಮ್ಮದು ಆ ಬಿದ್ದಿದ್ದು ರಭಸಕ್ಕೆ ಎಲ್ಲ ಇಂಪ್ಯಾಕ್ಟ್ ಎಲ್ಲ ತೊಗೊಂಡು ನಮಗೆ ರಕ್ಷಣೆ ಕೊಡಬೇಕು ಅದಕ್ಕೋಸ್ಕರ ಡೈರೆಕ್ಟಾಗಿ ಹಾಗೆ ಯೂಸ್ ಮಾಡ್ತಾರೆ ಸೊ ಇವಾಗ ನಾವು ಸೂಟ್ ಬಗ್ಗೆ ಇನ್ನೂ ಡೀಟೇಲ್ ನೋಡ್ಕೊಂಡು ಬರೋಣ ನಿಮಗೆ ಇಲ್ಲಿ ಕಾಣ್ತಾ ಇದೆ ಇದು ಕಲರ್ ಬಂದುಬಿಟ್ಟು ಬ್ಲ್ಯಾಕ್ ಇದೆ ರೆಡ್ ಇದೆ ವೈಟ್ ಇದೆ ಮಿಕ್ಸು ಸೊ ಇಲ್ಲಿ ಬ್ರ್ಯಾಂಡಿಂಗ್ ಇದೆ ಆಮೇಲಿಂದ ನಮಗೆ ಈ ಕಡೆ ತಿರುಗಿದ್ರೆ ಇಲ್ಲಿ ಕಾಣ್ತಾ ಇದೆ ನೋಡಿ ಇಲ್ಲಿ ಶೋಲ್ಡರ್ ಪ್ರೊಟೆಕ್ಷನ್ ಇದೆ ಇಲ್ಲಿ ನಮಗೆ ಎಲ್ಬೋ ಪ್ರೊಟೆಕ್ಷನ್ ಇದೆ ಸೊ ಶೋಲ್ಡರ್ ಪ್ರೊಟೆಕ್ಷನ್ಗೆ ಎಲ್ಬೋ ಪ್ರೊಟೆಕ್ಷನ್ ಒಳಗಡೆ ಆರ್ಮರ್ ಆಲ್ರೆಡಿ ಬಂದಿರುತ್ತೆ ಇವ್ರು ಕೊಡುವಾಗ್ಲೇ ಕಂಪ್ನಿಯಿಂದ ಕೊಟ್ಟಿರ್ತಾರೆ ಇಲ್ಲಿ ಮತ್ತು ಆಲ್ಪನ್ಸ್ಟರ್ಸ್ದು ಬ್ರ್ಯಾಂಡಿಂಗ್ದು ಲೋಗೋ ಇದೆ ಆ್ಯಕ್ಚುಲಿ ನಿಮ್ಗೆ ಇದು ಅನಿಸುತ್ತೆ ಜಸ್ಟ್ ಡಿಸೈನಿಂಗ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಬಟ್ ಇದರಿಂದೇನೂ ತುಂಬ ಅವರು ರಿಸರ್ಚ್ ಮಾಡಿರ್ತಾರೆ ಸಂಶೋಧನೆ ಮಾಡಿರ್ತಾರೆ ಯಾಕೆ ಅಂತ ಹೇಳ್ತೀನಿ ಕೇಳಿ ಇದಕ್ಕೆ ಟಿ ಪಿ ಆರ್ ಅಂತ ಹೇಳಿ ಯೂಸ್ ಮಾಡಿರ್ತಾರೆ ಟಿ ಪಿ ಆರ್ ಅಂತ ಹೇಳಿದ್ರೆ ಥರ್ಮೋಪ್ಲಾಸ್ಟಿಕ್ ರಬ್ಬರ್ ಅಂತ ಹೇಳ್ಬಿಟ್ಟು ಇದು ಏನು ಮಾಡುತ್ತೆ ಹೇಳಿದಾಗ ಇನ್ ಕೇಸ್ ಯಾವಾಗಾದರೂ ನಾವು ಕ್ರ್ಯಾಶ್ ಆದಾಗ ಇಲ್ಲ ಬಿದ್ದಾಗ ಆ ಫ್ಲೆಕ್ಸಿಬಿಲಿಟಿ ಇರುತ್ತೆ ಇದಕ್ಕೆ ಅಬ್ಸರ್ವ್ ಮಾಡುತ್ತೆ ಆ ಶಾಕ್ಸ್ನ ಮತ್ತು ಡ್ರ್ಯಾಗ್ ಆದಾಗ ಅದು ಎಲ್ಲ ನಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ ಹಾಗಾಗಿ ತುಂಬಾ ಸಂಶೋಧನೆ ಮಾಡಿರ್ತಾರೆ ಇವಕ್ಕೆಲ್ಲ ಆಮೇಲೆ ಇನ್ನು ಅಂತ ಹೇಳಿದ್ರೆ ಇದ್ರ ಒಳಗಡೆ ನಮಗೆ ಚೆಸ್ಟ್ ಪ್ರೊಟೆಕ್ಷನ್ ಕೂಡ ಇನ್ಸರ್ಟ್ ಮಾಡ್ಕೊಬೋದು ಒಳಗಡೆ ನಾವು ತೊಗೊಳ್ಬೇಕು ಇವನ್ ಕೊಡೋದಿಲ್ಲ ಬಟ್ ಅದನ್ನ ಕೂಡ ತೊಗೊಂಡು ನಾವು ಇದ್ರೊಳಗಡೆ ಹಾಕ್ಕೊಬೋದು ಆದಮೇಲೆ ನಿಮ್ಗೆ ಇಲ್ಲೆಲ್ಲ ಕಾಣ್ತಾ ಇದೆ ಸಣ್ಣ 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 ತೂತ್ಗಳು ಇವೆಲ್ಲ ಏನಕ್ಕೆ ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ ಲೆದರ್ ಒಳಗಡೆ ನಮಗೆ ಗಾಳಿ ಆಡೋಲ್ಲ ಗಾಳಿ ಆಡಿಲ್ಲ ಅಂತಂದರೆ ನೀವು ಯಾವುದೋ ಒಂದು ಹತ್ತು ಗಂಟೆ ನಾಲ್ಕು ಗಂಟೆ ಟೈಮಲ್ಲಿ ಆಚೆ ರೈಡ್ ಹೋಗಿಬಿಟ್ಟಿದ್ದೀರಾ ಅಂತೇಳಿದ್ರೆ ನಿಮ್ಗೆ ಒಳಗಡೆ ಬೆವರಾಗಿ ನೀರು ಇಳಿತಾ ಇರುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಗಾಳಿ ಆಡಬೇಕಲ್ವಾ ಅದಕ್ಕೆ ಪರ್ಫೋರೇಷನ್ಗೆ ಅಂತೇಳ್ಬಿಟ್ಟು ಈ ಥರ ರಂಧ್ರಗಳು ಕೊಟ್ಟಿರ್ತಾರೆ ಇದ್ರೊಳಗಡೆನ ನಮಗೆ ಗಾಳಿ ಆಡಲಿ ಜಾಸ್ತಿ ಟೈಮ್ ಓಡಿಸೋದಕ್ಕೆ ಆರಾಮಾಗಲಿ ಅಂತೇಳ್ಬಿಟ್ಟು ಇದು ಬೇಸಿಕಲಿ ಎಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಇದು ಎಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಇದು ಎಂಟ್ರಿ ಲೆವೆಲು ಆಯಿತಾ ಎಂಟ್ರಿ ಲೆವೆಲ್ ಇವಾಗ ಸ್ವಲ್ಪ ಕಡಿಮೆಗೂ ಸಿಗ್ಬೋದೇನೋ ಬಟ್ ನಾನು ತೊಗೊಳ್ಬೇಕಿದ್ರೆ ಈ ಇದೇ ಮಿನಿಮಮ್ ಮಾಡಲ್ ಇದು ಇನ್ನೂ ಮಿನಿಮಮ್ ಮಾಡಲ್ ಬಿಟ್ಟಿದ್ದಾನೆ ಸೊ ಇದಕ್ಕೋಸ್ಕರ ನಾವು ನನ್ನ ಸೈಜೆಲ್ಲ ತಿಳ್ಕೊಂಡು ಏನೇನೋ ಮಾಡಿ ಆಮೇಲೆ ಆರ್ಡರ್ ಮಾಡಿದ್ದು ನೋಡಿ ಹಿಂದೆಯಿಂದ ಈ ಥರ ಕಾಣುತ್ತೆ ನನಗೆ ಆ್ಯಕ್ಚುಲಿ ಹಿಂದೆಯಿಂದ ಲುಕ್ ಇನ್ನೂ ಇಷ್ಟ ಇದರದು ಯಾಕಂದರೆ ಹಿಂದೆಯಿಂದ ಇನ್ನೂ ಸೆಕ್ಸಿಯಾಗಿ ಕಾಣಿಸುತ್ತಿದ್ದು ನಿಮಗೆ ಇಲ್ಲಿ ಕಾಣ್ಬೋದು ಮತ್ತೆ ಇಲ್ಲಿ ಅಲ್ಪೆಂಟ ಸ್ಲೋಗ ಕೊಟ್ಟಿದ್ದಾನೆ ಇಲ್ಲೂ ಅಲ್ಪೆಂಟರ್ ಸ್ಲೋಗೋ ಕೊಟ್ಟಿದ್ದಾನೆ ಇಲ್ಲೆಲ್ಲ ಸ್ಟ್ರೆಚ್ ಮೆಟೀರಿಯಲ್ ಅಂತ ಹೇಳ್ತಾರೆ ಇದು ಏನಕ್ಕೆ ಅಂತೇಳಿದ್ರೆ ನಾವು ಬೆಂಡಾದಾಗ ಬಗ್ದಾಗ ಇದಿರುತ್ತಲ್ಲ ಇದು ಹಿಂಗೆ ಸ್ಟ್ರೆಚ್ ಆಗುತ್ತೆ ಸ್ಟ್ರೆಚ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಬಿಗಿ ಆಗೋದಿಲ್ಲ ಅದಕ್ಕೋಸ್ಕರ ಇವೆಲ್ಲ ಸ್ಟ್ರೆಚ್ ಮೆಟೀರಿಯಲ್ಸು ಇಲ್ಲಿ ಪರ್ಫಾರೆಷನ್ಸ್ ಇದೆ ಇಲ್ಲಿ ಬ್ಯಾಕ್ ಹಂಪ್ ಕೊಟ್ಟಿದ್ದಾನೆ ಕ್ಲೀನಾಗಿ ಆಮೇಲಿಂದ ಹೇಳಿದ್ರೆ ಇದಕ್ಕೆ ಹಿಂದೆ ಬ್ಯಾಕ್ ಪ್ರೊಟೆಕ್ಟರ್ ಕೂಡ ಕೆ ಆರ್ದ ಎಡಿಷನ್ಸ್ ಬರುತ್ತೆ ಅದನ್ನು ನಾವು ಎಕ್ಸ್ಟ್ರಾ ತೊಗೊಂಡು ಹಾಕ್ಕೊಬೇಕು ಈ ಜಸ್ಟ್ ಹಂಪ್ಸ್ ಬರುತ್ತೆ ಬ್ಯಾಕ್ ಪ್ರೊಟೆಕ್ಷನ್ ಕೊಡೋಲ್ಲ ಪ್ರೊಟೆಕ್ಟರ್ ಅವನು ಬೇಕಂತ ಹೇಳಿದ್ರೆ ನಾವು ಎಕ್ಸ್ಟರ್ನಲ್ ತೊಗೊಬೇಕು ಅದರಲ್ಲೂ ಬೇರೆ ಬೇರೆ ಸೀರೀಸ್ಗಳು ಬರುತ್ತೆ ಅದನ್ನು ಕೂಡ ಇಟ್ಕೋಬೇಕು ಅವಾಗ ನಮ್ಗೆ ಸ್ಪೈನ್ ಪ್ರೊಟೆಕ್ಷನ್ ಸಿಗೋದು ಸೊ ಜಸ್ಟ್ ಬರೀ ಸೂಟ್ ತೊಗೊಂಡ್ರೆ ಸಾಲದಿಲ್ಲ ಬ್ಯಾಕ್ ಪ್ರೊಟೆಕ್ಟರ್ಸು ಇವೆಲ್ಲ ಇರಬೇಕು ಅದ್ರ ಜೊತೆಗೆ ನಮಗೆ ಏನಂತ ಹೇಳಿದ್ರೆ ಇಲ್ಲಿ ಕೂಡ ನಾವು ಪ್ರೊಟೆಕ್ಟರ್ಸ್ ಆ್ಯಡ್ ಮಾಡ್ಕೊಬೋದು ಎಲ್ಲ ಆ್ಯಡ್ ಮಾಡ್ಬೋದು ಅಂದ್ರೆ ಹಿಂಗೆ ಗೊತ್ತಾ ಒಳಗಡೆ ಜಾಗ ಕೊಟ್ಟಿರ್ತಾನೆ ಪಾಕೆಟ್ ಕೊಟ್ಟಿರ್ತಾನೆ ಅದಕ್ಕೆ ಸೊ ನಾವು ಇಲ್ಲಿ ಜಸ್ಟು ಅದನ್ನು ಒಳಗಡೆ ಆ್ಯಡ್ ಮಾಡಿಕೊಂಡ್ರೆ ನಮ್ಗೆ ಅಲ್ಲಿ ಕೂಡ ಸೇಫ್ಟಿ ಕವರ್ ಆಗುತ್ತೆ ಹಾಗಾಗಿ ಅವಕ್ಕೆಲ್ಲ ಪಾಕೆಟ್ಸ್ ಇರುತ್ತೆ ನಮಗೆ ಫುಲ್ಲು ಲೆದರು ನಿಮಗೆ ಕಾಣ್ತಾ ಇದೆ ನೋಡಿ ಫುಲ್ ಲೆದರ್ ಇವೆಲ್ಲ ಸೊ ಇವಾಗ ಕೆಳಗಡೆ ಭಾಗಗಳನ್ನ ನೋಡೋಣ ನಾವು ನಾವಿವಾಗ ಮೇಲ್ಗಡೆ ಭಾಗನ ನೋಡಿದ್ವಿ ಕೆಳಗಡೆ ಭಾಗನ ನೋಡೋಣ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ ಇದೇನೇ ಕೆಳಗಡೆ ನೀ ಪಾರ್ಟು ಸೊ ನಮಗಿಲ್ಲಿ ನೀಗೆ ಕೂಡ ಒಳ್ಳೆ ಪ್ರೊಟೆಕ್ಷನ್ ಇರುತ್ತೆ ಒಳಗಡೆ ಆರ್ಮರ್ ಇರುತ್ತೆ ಇದರಲ್ಲಿ ಇಲ್ಲಿ ಕೂಡ ನಾವು ನೋಡ್ಬೋದು ಈ ಸ್ಟ್ರೆಚಬಲ್ ಪ್ಯಾನಲ್ ಸ್ಟ್ರೆಚಬಲ್ ಮೆಟೀರಿಯಲ್ಸ್ ಇದೆ ಏನಕ್ಕೆ ಅಂತ ಹೇಳಿದ್ರೆ ಇದು ನಾವು ಕೂತಾಗ ಹಿಂಗೆ ಸ್ಟ್ರೆಚ್ ಆಗುತ್ತೆ ನಮಗೆ ಮೆಟೀರಿಯಲು ಅದಕ್ಕೋಸ್ಕರ ಹಾಗೇನೆ ಇಲ್ಲಿ ಕೆಳಗಡೆ ಬಂದರೆ ನಮಗೆ ಇಲ್ಲಿ ನೀ ಸ್ಲೈಡರ್ಸ್ ಕಾಣುತ್ತೆ ಇದೇ ನೀ ಸ್ಲೈಡರ್ಸು ನೀ ಡ್ರ್ಯಾಗ್ ಮಾಡ್ತಾ ಇರ್ತಾರಲ್ಲ ಕೆಳಗೆ ಮಂಡಿನ ಅಲ್ಲ ಟ್ರ್ಯಾಕಲ್ಲಿ ನೋಡುವಾಗ ಮಂಡಿನ ಡ್ರ್ಯಾಗ್ ಮಾಡುವಾಗ ಇದೇ ಯೂಸ್ ಆಗುತ್ತೆ ಹೆಂಗೆ ಅಂತ ಹೇಳಿ ತೋರಿಸ್ತೀನಿ ನೋಡಿ ನಿಮಗೆ ಸೊ ಏನಂತ ಹೇಳಿದ್ರೆ ಇದು ವೆಲ್ಕ್ರೋ ಇರುತ್ತೆ ಹಿಂಗೆ ಆಯಿತಾ ಸೊ ಇದು ರಿಮೂವಬಲ್ ಈ ಪಾರ್ಟು ಇದು ಅಂಟಿರುತ್ತೆ ಹಿಂಗೆ ಇದನ್ನ ಜಸ್ಟ್ ಯೂಸ್ ಮಾಡ್ದಂಗೆ ಮಾಡ್ದಂಗೆ ತೆಗೆದು ತೆಗೆದು ಚೇಂಜ್ ಮಾಡ್ತಾರೆ ಈ ಪೂರ್ತಿ ಪಾರ್ಟು ಸೊ ನೀವು ಟ್ರ್ಯಾಕಲ್ಲಿ ನೋಡುವಾಗ ಕೆಳಗಡೆ ಮಂಡಿಯವರು ಇದ್ದಾಗ ಈ ಪಾರ್ಟು ಹಿಂಗೆ ತಾಕ್ತಾ ಇರುತ್ತೆ ತಾಗಿ 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 ಸೌದೋಗುತ್ತೆ ಇದು ಇದು ಒಂದು ಸಲ ಸೌದೋಗಿ ಫುಲ್ ಯೂಸ್ ಆದಮೇಲಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಈ ಪಾರ್ಟ್ ಫುಲ್ಲು ರಿಪ್ಲೇಸ್ ಮಾಡ್ಬೋದು ಅಷ್ಟೇನೇ ಇದು ಇನ್ನೇನಿಲ್ಲ ಇಲ್ಲಿ ಗೊತ್ತಾಯ್ತಾ ಆಮೇಲೆ ನಾವು ಹಿಂಗೆ ಈ ಕಡೆ ನೋಡಿದ್ರೆ ಇಲ್ಲಿ ಕೆಳಗಡೆ ಕೂಡ ಜಿಪ್ಪರ್ ಇರುತ್ತೆ ಈ ಥರ ಓಕೆನಾ ಸೊ ಶೂಸ್ ಒಳಗಡೆ ನಮಗೆ ಈ ಥರ ಇರುತ್ತೆ ಇದು ಮಾಡಿಬಿಟ್ಟು ನಾವು ಆಮೇಲೆ ಶೂಸ್ ಹಾಕ್ತೀವಿ ಹಿಂದೆ ನಾವು ಇಲ್ಲಿ ನೋಡ್ತೀವಲ್ವ ಇಲ್ಲ ಅಷ್ಟೇ ಕೆಳಗಡೆ ಯಾಗಾದರೂ ಬೇಕಂತ ಹೇಳಿದ್ರೆ ಹಿಂಗೆ ಇನ್ನು ಓಪನ್ ಮಾಡಿದ್ರೆ ಲೂಸ್ ಆಗುತ್ತೆ ಯಾಕಂದರೆ ಹಿಂಗೆ ಟೈಟ್ ಆಗುತ್ತೆ ಕಾಲ ಹತ್ರ ಒಳಗಡೆ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ ನಿಮಗೆ ಸ್ಯೂಡ್ದು ನೋಡಿ ಒಂದು ಸಲ ಒಳಗಡೆ ಈ ಥರ ಕಾಣುತ್ತೆ ನಮಗೆ ಸ್ಯೂಡ್ದು ಒಳಗಡೆ ಕ್ಲೀನಾಗಿ ಸೊ ನಾನು ಹೇಳಿದೆ ಅಲ್ಲ ಬ್ಯಾಕ್ ಪ್ರೊಟೆಕ್ಟರ್ ಯೂಸ್ ಅಂತ ಬ್ಯಾಕ್ ಪ್ರೊಟೆಕ್ಟರ್ ಎಕ್ಸ್ಟರ್ನಲ್ ಯೂಸ್ ಮಾಡುವಾಗ ಹಿಂಗೆ ಹಾಕ್ಕೊಳ್ಬೇಕು ಲಾಕ್ ಮಾಡೋದು ಬರುತ್ತೆ ಈ ಥರ ಲಾಕ್ ಮಾಡೋದು ಯೂಸ್ ಮಾಡಿದರೆ ಈ ಥರನ ಒಳಗಡೆಯಿಂದ ಲಾಕ್ ಮಾಡ್ಕೊಬೋದು ನಿಮ್ಗೆ ಇಲ್ಲಿ ಕಾಣ್ತಾ ಇದೆ ನೋಡಿ ಡಿಸೈನ್ಡ್ ಆ್ಯಂಡ್ ಡೆವಲಪ್ಡ್ ಇನ್ ಇಟಾಲಿ ಮ್ಯಾನುಫ್ಯಾಕ್ಚರ್ಡ್ ಇನ್ ವಿಯಟ್ನಾಮ್ ಅಂತ ಇದನ್ನೇ ಹೇಳಿದ್ದೆ ನಾನು ಆಮೇಲೆ ಏನಂತ ಹೇಳಿದ್ರೆ ನಿಮ್ಗೆ ಇಲ್ಲಿ ಮೆಶ್ ಮೆಶ್ ಥರ ಕಾಣ್ತಿದೆ ಅಲ್ಲ ಇದು ಲೈನರ್ ಆ್ಯಕ್ಚುಲಿ ಒಳಗಡೆ ಇದು ನಾವು ರಿಮೂವ್ ಮಾಡಿ ವಾಶ್ ಮಾಡ್ಕೊಬೋದು ಇದ್ಕೊಂದು ಜಿಪ್ಪರ್ ಬಂದಿರುತ್ತೆ ಈ ಥರ ನೋಡಿ ಕ್ಲೀನಾಗಿ ಸುತ್ತಲೂ ಜಿಪ್ಪರ್ ಬಂದಿರುತ್ತೊಂದು ಸೊ ನಾವು ಯೂಸ್ ಮಾಡಿದ್ಮೇಲೆ ಟ್ರ್ಯಾಕ್ ಅಲ್ಲಿ ಬೇಕಂತ ಹೇಳಿದ್ರೆ ಇದನ್ನ ತೆಗೆದ್ಬಿಟ್ಟು ರಿಮೂವ್ ಮಾಡಿ ವಾಶ್ ಮಾಡ್ಕೊಬೋದು ಆಮೇಲೆ ನಮ್ಗೆ ಇಲ್ಲೊಂದು ಪಾಕೆಟ್ ಕೊಟ್ಟಿರ್ತಾನೆ ಈ ರೀತಿಯಲ್ಲಿ ಹಿಂಗೆ ಜಸ್ಟ್ ಮೆಷ್ ಪಾಕೆಟ್ ಇದು ಸುಮ್ಮನೆ ಬ್ರೇಕ್ಫಾಸ್ಟ್ ರೈಡು ಈ ಥರ ಎಲ್ಲರೂ ಹೋಗುವಾಗ ಸಣ್ಣ ಪುಟ್ಟ ಜನಾರು ಇಟ್ಕೊಳ್ಳೋಕ್ಕೆ ಡಾಕ್ಯುಮೆಂಟ್ಸು ಈ ಕಡೆ ಇದು ನಮಗೆ ಒಂದು ವಾಟರ್ ಪ್ರೂಫ್ ಪಾಕೆಟ್ ಕೂಡ ಕೊಟ್ಟಿರ್ತಾನೆ ಅಲ್ಪೆಸ್ಟರ್ ಸೊನು ಇದ್ರೊಳಗಡೆ ನಮ್ಗೆ ಏನಾರು ಮಳೆಗೀಳ ಬಂದು ಅಕಸ್ಮಾತ್ ಏನಾರು ಜಸ್ಟ್ ಒಂದು ಪಾಕೆಟ್ ಒಳಗಡೆ ಮೊಬೈಲ್ ಗಿಬೈಲ್ ಏನಾರು ಅಮೌಂಟ್ ಏನಾರು ಇದ್ರೆ ಇಟ್ಕೊಳ್ಳೋದಕ್ಕೆ ಅಂತ ಹೆಲ್ಪ್ ಆಗುತ್ತೆ ಇದು ಸೊ ಪಾಕೆಟ್ಸ್ ಇಷ್ಟೇ ಬರೋದು ಇದರಲ್ಲಿ ಇನ್ನೇನೂ ಬರೋಲ್ಲ ಫುಲ್ ಟ್ರ್ಯಾಕ್ ಓರಿಯೆಂಟೆಡ್ಗೆ ಹೋದರೆ ಈ ಪಾಕೆಟ್ಸ್ ಕೂಡ ಸಿಗೋಲ್ಲ ಸೊ ನಮ್ಗೆ ಒಳಗಡೆಯಿಂದ ಈ ಥರ ಕಾಣುತ್ತೆ ಸೈಡಲ್ಲಿ ಇವೆಲ್ಲ ರಿಫ್ಲೆಕ್ಟಿವ್ ಮೆಟೀರಿಯಲ್ ಇದು ರಿಫ್ಲೆಕ್ಷನ್ಸ್ಗೆ ನೈಟ್ ಟೈಮ್ ವಿಸಿಬಿಲಿಟಿಗೆ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾನೆ ಇಲ್ಲೂ ಇರುತ್ತೆ ಆಮೇಲೆ ಹಿಂಗೆ ಕೆಳಗಡೆ ಬಂದರೆ ಇಲ್ಲಿ ಕೂಡ ಹಿಂಗೆ ಕೊಟ್ಟಿರ್ತಾನೆ ಜಸ್ಟು ಸೇಫ್ಟಿಗೆ ಅಂತ ಹೇಳ್ಬಿಟ್ಟು ಈ ಥರ ರಿಫ್ಲೆಕ್ಷನ್ಸ್ ಕೊಟ್ಟಿರ್ತಾನೆ ಸರಿ ಸ್ನೇಹಿತರೆ ಇದೇ ನನ್ನ ಅಲ್ಪ ಇನ್ಸ್ಟರ್ಸ್ ರೆಸಿದ್ದು ರಿವ್ಯೂ ಸೊ ನಿಮಗೆ ಇದು ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ಇದೇ ಥರ ನಿಮಗೆ ಅದರ ಹೊಸ ಪ್ರಾಡಕ್ಟ್ ರಿವ್ಯೂಸ್ ಏನಾದರೂ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಆಮೇಲೆ ಮತ್ತೊಮ್ಮೆ ಥ್ಯಾಂಕ್ ಯು ಐವತ್ತು ಸಾವಿರ ನೀವೆಲ್ಲ ದಾಟಿಸಿದ್ದಕ್ಕೆ ಸೊ ಆ ವೀಡಿಯೋನ ಸ್ಪೆಷಲ್ ವೀಡಿಯೋನ ಮಿಸ್ ಮಾಡಬೇಡಿ ದಯವಿಟ್ಟು ಮತ್ತು ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ಅಲ್ಲಿ ತನಕ ಆಫ್